ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಕಸಬಾ ಹೋಬಳಿ ವ್ಯಾಪ್ತಿಗೆ ಬರುವ ಅರ್ಜುನ ಬೆಟ್ಟ ಹಳ್ಳಿಯಲ್ಲಿರುವ ಶ್ರೀ ಪರಿಪೂರ್ಣ ಸನಾತನ ಚಾರಿಟೇಬಲ್ ಟ್ರಸ್ಟ್ನಲ್ಲಿ 12ನೇ ವರ್ಷದ ಗುರು ಪೌರ್ಣಿಮೆಯನ್ನು ಆಚರಿಸಲಾಯಿತು. ನೂರಾರು ಸಂಖ್ಯೆಯಲ್ಲಿ ಆಗಮಿಸಿದ್ದ ಭಕ್ತಾದಿಗಳು ಸತ್ಯ ಸಾಯಿಬಾಬಾರ ಮೂರ್ತಿಗೆ ಆಲರೆಯುವ ಮೂಲಕ ಸಾಯಿಬಾಬಾ ಮೂರ್ತಿಯ ದರ್ಶನ ಪಡೆದರು. ಗುರು ಪೌರ್ಣಿಮೆ ಅಂಗವಾಗಿ ಸಾಯಿಬಾಬಾರಿಗೆ 40ಕ್ಕೂ ಹೆಚ್ಚು ಬಗೆಯ ತಿಂಡಿ ತಿನಿಸುಗಳನ್ನು ಪ್ರಸಾದವಾಗಿ ಇಟ್ಟಿದ್ದು ಎಲ್ಲರ ಗಮನ ಸೆಳೆದಿತ್ತು. ಜೊತೆಗೆ ಗುರು ಪೂರ್ಣಿಮೆಯ ಅಂಗವಾಗಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಗುರು ಪೌರ್ಣಿಮೆ ವಿಶೇಷ ಬಹಳ ಮುಖ್ಯವಾಗಿ ನಾನು ಹೇಳಬೇಕು ಅಂದ್ರೆ, ಎಲ್ಲರೂ ಗುರು ಎಲ್ಲಾ ಗುರುಗಳ ಹತ್ರ ಹೋಗ್ತಾರೆ, ನಮಸ್ಕಾರ ಮಾಡ್ತಾರೆ, ಅಲ್ಲಿ ಎಲ್ಲ ಪ್ರಸಾದ ತಗೊಂಡು ಹೋಗ್ತಾರೆ. ಗುರುಗಳು ಯಾವತ್ತು ಪ್ರಸಾದ ಕೇಳಲ್ಲ, ದೇವರು ಯಾವತ್ತು ಪ್ರಸಾದ ಕೇಳಲ್ಲ. ಇಲ್ಲ ಅಂದ್ರೆ ನಿಮ್ಮ ಹತ್ರ ಏನೋ ಒಂದು ಹಣ ಅದು ಇದು ಉಂಟು ಯಾವ್ದು ಕೇಳಲ್ಲ. ಗುರು ಜ್ಞಾನ ಕೊಡೋರು. ಅದರಿಂದ ನೀವು ಹೋಗ್ಬೇಕು ಗುರುಗಳ ಹತ್ರ ಅಂದ್ರೆ, ನೀವು ನಿಮ್ಮ ಪೂರ್ತಿ ನಿಮ್ಮ ಮನಸ್ಸಲ್ಲಿ ಇರೋ ಏನು ಭಯ ಇಲ್ಲ ಅಂದ್ರೆ ಏನೋ ಒಂದು ಚಂಚಲ ಅದೆಲ್ಲ ಬಿಡ್ಬಿಡಿ, ಅದು ಅವ್ರ ಪಾದಕ್ಕೆ ಅರ್ಪಣೆ ಮಾಡಿಬಿಟ್ಟು ನೀವು ಹೋಗಿ ಅವರ ಹತ್ರ ಬುದ್ಧಿ ಒಂದು ಕೇಳಿ, ಅವ್ರ ಹತ್ರ ಒಂದು ಶಾಂತಿ ಕೇಳಿದ್ರೆ ಅದು ಅವರು ನಿಮಗೂ ಪ್ರಸಾದವಾಗಿ ಕೊಡ್ತಾರೆ. ಅದೇ ಗುರು ಪೌರ್ಣಿಮೆ ವಿಶೇಷ. ಅದರಿಂದ ಎಲ್ಲರು ಗುರು ಬಗ್ಗೆ ಹೇಳಿದ್ದಾರೆ, ಗುರು ಪೌರ್ಣಿಮೆ ಅಂದ್ರೆ ಏನು ಹೇಳಿದ್ದಾರೆ. ಗು ಅಂದ್ರೆ ಅಂಧಕಾರ, ರು ಅಂದ್ರೆ ಪ್ರಕಾಶ. ಯಾರು ನಿಮ್ಮ ಅಂಧಕಾರ ನಿಂದು ಪ್ರಕಾಶಕ್ಕೂ ಕರ್ಕೊಂಡು ಹೋಗ್ತಾರೋ ಅವರೇ ಗುರುಗಳು, ಅವರೇ ಜ್ಞಾನವಂತರು ಅಂತ ಹೇಳಿದ್ದಾರೆ, ಬುದ್ಧಿವಂತರು ಅಂತ ಹೇಳಿದ್ದಾರೆ. ಅದರಿಂದ ವಿಶೇಷವಾಗಿ ನಾವು ಈಗ ಶಿರಡಿ ಸಾಯಿಬಾಬಾ ಇಲ್ಲಿ ಮಾಡಿರೋದು ಕಾರಣ ಏನಂದ್ರೆ, ಫ್ಯೂಚರ್ ಅಲ್ಲಿ ಒಂದು ವರ್ಷ ಆಗ್ಬೋದು ಇಲ್ಲ ಎರಡು ವರ್ಷ ಆಗ್ಬೋದು, ಒಂದು ದೊಡ್ಡ ಮಟ್ಟಿಗೂ ಶಿರಡಿ ಬಾಬಾ ಒಂದು ಮಂದಿರ ಇಲ್ಲಿ. ಯಾಕೆಂದ್ರೆ ನಾನು ಪ್ರತಿ ವರ್ಷ ಅವ್ರಿಗೂ ಪ್ರಾಮಿಸ್ ಮಾಡ್ತಾ ಇದ್ದೀನಿ, ನಾವು ಮಾಡಿಕೊಡ್ತೀವಿ ಅಂತೂ. ಬಟ್ ಈಗ ಸರ್ಕಾರನೂ ನಮ್ಗೂ ಜಮೀನು ಕೊಟ್ಟಿಲ್ಲ, ಅವ್ರಿಗೂ ಸರ್ಕಾರ ಜಮೀನು ಕೊಟ್ಟಿಲ್ಲ. ಕೇಳಿದ್ರೆ ಏನೋ ಅದು ಇದು ಕೊಡ್ತೀವಿ, ಸಿ ಎಸ್ ಐಟ್ ಕೊಡ್ತೀವಿ, ಅದಕ್ಕೂ ಇಷ್ಟು ಹಣ ಕೊಡಿ ಅಷ್ಟು ಹಣ ಕೊಡಿ. ದೇವರಾಲಯ ಮಾಡೋದಕ್ಕೂ ಎಲ್ಲದಕ್ಕೂ ಹಣ ಬೇಕು ಅಂದ್ರೆ ನಮ್ಗೆ ಕಷ್ಟ ಆಗತ್ತೆ, ಎಷ್ಟು ಖರ್ಚಾಗತ್ತೆ. ಅದರಿಂದ ಇರೋ ಜಾಗದಲ್ಲಿ ನಮ್ಮ ದೇವರಿಗೂ ನಮ್ಮ ಗುರುಗಳಿಗೂ ಒಂದು ಸ್ಥಾನ ಕೊಡ್ತೀವಿ. ಅದರಿಂದ ನಾವು ಇಲ್ಲಿ ಒಂದು ದೊಡ್ಡ ಒಂದಂಗಾಲ ಏಕರೆ ಇದೆ ನಮ್ದು, ಎಲ್ಲಿ ಈಗ ಪೂಜೆ ನಡೀತಾ ಇದೋ ಅಲ್ಲಿ ಒಂದು ಶಿರಡಿ ಬಾಬಾ ದೇವಾಲಯ, ಒಂದು ಜೈನ್ ಟೆಂಪಲ್, ಇನ್ನೊಂದು ರಾಮ್ ದರ್ಬಾರ್ ಅಗ್ರಸೇನ್ ಟೆಂಪಲ್, ಇದೆಲ್ಲ ಒಟ್ಟಿಗೆ ಮಾಡ್ತೀವಿ. ಇದು ವಿಶ್ವದಲ್ಲಿ ಒಂದು ಪ್ರಾಚೀನವಾಗಿ ಒಂದು ಒಳ್ಳೆ ಮಂದಿರ ಅಂತೂ ಬರುತ್ತೆ, ಹೈಟೆಕ್ ಟೆಂಪಲ್ ಆಗಿ ಬರುತ್ತೆ, ಎಲ್ಲರೂ ನೋಡ್ಬೋದು. ಈಗ ಎಲ್ಲರೂ ಕೈ ಜೋಡಿಸಿದ್ದಾರೆ, ಅಗ್ರವಾಲ್ ಜೈನ್ ಎಲ್ಲರ ಕೈ ಜೋಡಿಸಿದ್ದಾರೆ. ಖಂಡಿತವಾಗಿ ದೇವರ ಅನುಗ್ರಹದಿಂದ ಇದು ಬರ್ಬೋದು ಅಂತ ನಮಗೂ ನಂಬಿಕೆ ಇದೆ.
ಅದು ಶಿರಡಿ ಬಾಬಾ ಅನುಗ್ರಹ. ನಿಮ್ಮೆಲ್ಲಾರ್ಗೂ ಇರಲಿ, ಎಲ್ಲಾರ ಮೇಲೇನೂ ಅವರ ದಯ ಇರಲಿ. ನೀ ಎಲ್ಲಾರನ್ನೂ ಯಾವತ್ತನ್ನು ಎಲ್ಲಿ ಒಂದು ಗುರುಗಳು ನೋಡೋದಕ್ಕೆ ಹೋಗಿದ್ರೇನು, ಏನು ಅವ್ರಿಗೆ ಹಣ್ಣೋ ಹೂವನೋ ಏನು ಖರ್ಚು ಮಾಡೋದು ಬೇಡ. ನಿಮ್ಮ ಮನಸ್ಸು ಪ್ರೀತಿಯಾಗಿ, ನಿಮ್ಮ ಮನಸ್ಸನ್ನ ಕೊಟ್ಬಿಟ್ಟು, ಸಂಚಲನ ಕೊಟ್ಬಿಟ್ಟು, ಭಕ್ತಿ ಇಟ್ಕೊಂಡು, ಯಾರ ಮೇಲೆ ಚಾಡಿ ಹೇಳೋದು ಬಿಟ್ಬಿಟ್ಟು ಪೂರ್ತಿ ಪ್ರೀತಿಯಾಗಿ ಇರಿ. ದೇವರು ಎಲ್ಲ ನಿಮ್ಗೆ ಒಳ್ಳೇದು ಮಾಡ್ತಾರೆ. ಅದೇ ನಾನು ಆ ದೇವ್ರನ್ನ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಆಶೀರ್ವಾದ. ಇದು ನಮ್ಮ ಅರ್ಜುನ ಭಟ್ಟಹಳ್ಳಿ ಶ್ರೀ ಪರಿಪೂರ್ಣ ಸನಾತನ ಆಯುರ್ವೇದ ಮಹಾಚಿಕಿತ್ಸಾಲಯ ಮತ್ತು ನಮ್ಮ ಕಾಲೇಜಲ್ಲಿ ನಡೀತಾ ಇದೆ. ಸೊ ಇಲ್ಲಿ ಬಂದು ಗೊಲ್ಲಹಳ್ಳಿ ರೈಲ್ವೆ ಗೇಟ್ ಹತ್ರ ಇದೆ ಇದು, ನೆಲಮಂಗಲ ತಾಲೂಕು. ಈ ವರ್ಷನೇ ಇದು ಪ್ರಾರಂಭ ಆಯಿತು. ಇಲ್ಲಿ ಶಿರಡಿ ಸಾಯಿಬಾಬಾದು ಒಂದು ಆರತಿ ಪಂಚಾರತಿ ಮಾಡ್ತಾ ಇದ್ದೀವಿ. ಬೆಳಿಗ್ಗೆ 5 ಗಂಟೆನಿಂದ ಇದು ಪ್ರಾರಂಭವಾಗಿದೆ. ಒಂದು 10:30 ನೈಟ್ವರೆ ಹೋಗ್ತಾ ಇರ್ತದೆ. ಅದುವರೆ ಅನ್ನದಾನ ನಡೀತಾ ಇರುತ್ತೆ. ಯಾವ್ದು ಭಕ್ತಾದಿಗಳು ಬಂದ್ರೇನು ಅವ್ರಿಗೆ ಏನು ಸಮಸ್ಯೆ ಇರಲ್ಲ. ಕೆಲವರು ಅವರು ವೆಹಿಕಲ್ ಅಲ್ಲಿ ಬಂದ್ಬಿಡ್ತಾರೆ, ಮಿಕ್ಕಿದವ್ರಿಗೂ ನಾವು ಗಾಡಿ ಕಳಿಸ್ತಾ ಇದೀವಿ. ಎಲ್ಲಾರನ್ನು ಕರ್ಕೊಂಡು ಬಂದು ಇಲ್ಲಿ ದರ್ಶನ ಮಾಡಿಸಿ ತೋರಿಸಿ ಅವ್ರಿಗೂ ಪ್ರಸಾದವನ್ನು ಕೊಡ್ತಾ ಇದ್ದೀವಿ.